ನಮಸ್ಕಾರ, ಶುಭ ಮುಂಜಾನೆ. ನನ್ನ ಹೆಸರು ಮಹೇಶ್ ಅನ್ನಿಗೇರಿ. ದೈಹಿಕ ಶಿಕ್ಷಣ ಶಿಕ್ಷಕರು, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಬೈಲಹೊಂಗಲ. ಈ ಒಂದು ಅವಧಿಯಲ್ಲಿ ಸೂರ್ಯ ನಮಸ್ಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡುವ ಪೂರ್ವದಲ್ಲಿ ಶೌಚವನ್ನು ಮಾಡಿರಬೇಕು, ಖಾಲಿ ಹೊಟ್ಟೆಯಲ್ಲಿರಬೇಕು, ಸಾಕಷ್ಟು ಗಾಳಿ ಬೆಳಕು ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳುವಂತಹ ಸ್ಥಳವಿರಬೇಕು. ಇನ್ನು ಸೂರ್ಯ ನಮಸ್ಕಾರವನ್ನು 12 ಹಂತಗಳಲ್ಲಿ ನಾವು ಮಾಡೋಣ. ಅದರ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಸೂರ್ಯ ನಮಸ್ಕಾರದಿಂದ ಆಗುವ ಲಾಭ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ವ್ಯವಸ್ಥಿತವಾಗಿ ನಿರಂತರವಾಗಿ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ರಕ್ತದ ಪರಿಚಲನೆ ಹೆಚ್ಚಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ಮೈಮನಿತ ಹೆಚ್ಚುತ್ತದೆ, ತಲೆನೋವು ಬೆನ್ನುನೋವು ಮೈಗ್ರೇನ್ ಅಂತಹ ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆಯಾಗುತ್ತವೆ. ಇವು ಸೂರ್ಯ ನಮಸ್ಕಾರದಿಂದ ಆಗುವ ಲಾಭಗಳು. ಸೂರ್ಯ ನಮಸ್ಕಾರವನ್ನು ಪ್ರದರ್ಶನ ಮಾಡಲಿಕ್ಕೆ ಯೋಗಪಟು ಮಂಜುನಾಥ್ ಹೋಲ್ಕರ್ ಅವರಿದ್ದಾರೆ. ಸೂರ್ಯ ನಮಸ್ಕಾರದ 12 ಹಂತಗಳನ್ನು ಈಗ ಪ್ರದರ್ಶನ ಮಾಡೋಣ. ಸೂರ್ಯ ನಮಸ್ಕಾರದ ಪ್ರಾರಂಭದಲ್ಲಿ ಪ್ರಾರಂಭಿಕ ಸ್ಥಿತಿಯಲ್ಲಿ ನಮ್ಮ ಭುಜದ ಅಳತೆಯಷ್ಟು ಕಾಲುಗಳನ್ನು ಅಗಲವಾಗಿಟ್ಟು ನಮ್ಮ ಎರಡೂ ಹಸ್ತಗಳನ್ನು ನಮ್ಮ ತೊಡೆಗೆ ಅಂಟಿಸಿಕೊಂಡು ಸಾಮಾನ್ಯವಾದ ಉಸಿರಾಟ ಕ್ರಿಯೆಯನ್ನು ಹೊಂದಿರಬೇಕು. ದೃಷ್ಟಿ ಬೆನ್ನು ಕತ್ತು ನೇರವಾಗಿದೆ. ಸೂರ್ಯ ನಮಸ್ಕಾರದ ಮೊದಲನೇ ಹಂತ ನಮಸ್ಕಾರಾಸನ. ನಮ್ಮ ಎದೆಯ ಮುಂದುಗಡೆಗೆ ಎರಡು ಹಸ್ತಗಳನ್ನು ಅಂಟಿಸಿ ದೃಷ್ಟಿಯನ್ನು ನೇರವಾಗಿ ಇಟ್ಟುಕೊಂಡಿರ್ತೀವಿ. ಇನ್ನು ಎರಡನೇ ಹಂತ ಊರ್ಧ್ವಾಸನ. ಎರಡು ಹಸ್ತಗಳನ್ನು ಉಸಿರುಗಳನ್ನು ತೆಗೆದುಕೊಳ್ಳುತ್ತಾ ತಲೆಯ ಮಧ್ಯಗಳಲ್ಲಿ ತೆಗೆದುಕೊಂಡು ಅವಕಾಶವಾಗಿ ಬಿಲ್ಲಿನ ಆಕಾರದಲ್ಲಿ ಹಿಂದಕ್ಕೆ ಬಾಗಬೇಕು. ಇಲ್ಲಿಂದ ಹಸ್ತಪಾದಾಸನ. ಉಸಿರನ್ನು ಸಾವಕಾಶವಾಗಿ ಬಿಡುತ್ತಾ ಎರಡು ಪಾದಗಳ ಪಕ್ಕದಲ್ಲಿ ನಮ್ಮ ಹಸ್ತಗಳನ್ನು ಹೋಗಿ ಅಂಟಿಸಬೇಕು. ಹಣೆ ಮೊಣಕಾಲಿಗೆ ತಾಗಿರಬೇಕು. ಈಗ ಏಕಪಾದ ಪ್ರಸರಣಾಸನ. ಬಲಗಾಲನ್ನು ಹಿಂದಕ್ಕಿಡಬೇಕು, ದೃಷ್ಟಿ ನೇರವಾಗಿರಬೇಕು, ಹಿಪ್ ಸ್ವಲ್ಪ ಕೆಳಗೆ ಇಳಿದಿರಬೇಕು, ಮೊಣಕಾಲನ್ನು ಮಡಚಬಾರದು. ದ್ವಿಪಾದ ಪ್ರಸರಣಾಸನ. ಬಲಗಾಲಿಗೆ ಎಡಗಾಲನ್ನು ತೆಗೆದುಕೊಂಡು ಹೋಗಬೇಕು, ನೇರವಾಗಿ ದೃಷ್ಟಿ ಇರಬೇಕು, ಸ್ಲೈಡ್ ಥರ ನಮ್ಮ ಪೊಸಿಷನನ್ನು ಕಾಯ್ದುಕೊಂಡಿರ್ಬೇಕು. ಮುಂದಿನ ಹಂತ ಭೂಧರಾಸನ. ಹಿಪ್ಪನ್ನು ಮೇಲಕ್ಕೆ ತಗೊಳ್ಳೋದು, ಕಾಲಿನ ಹಿಂಬಡಗಳನ್ನು ನೆಲಕ್ಕೆ ತಾಗಿಸುವುದು, ದೇಹವನ್ನು ತ್ರಿಕೋನಾಕಾರದ ಸ್ಥಿತಿಯಲ್ಲಿ ತಂದಿಡುವುದು. ಮುಂದಿನ ಹಂತ ಅಷ್ಟಾಂಗ ಪ್ರಣಿಪತಾಸನ. ಮುಂಗಾಲು, ಮೊಣಕಾಲು, ಎದೆ, ಹಣೆಯನ್ನು ನೆಲಕ್ಕೆ ತಾಗಿಸಿರಬೇಕು. ಎರಡು ಕೈಗಳು ಎದೆಯ ಪಕ್ಕದಲ್ಲಿ ನೆಲಕ್ಕೆ ತಾಗಿರಬೇಕು. ಈಗ ಭುಜಂಗಾಸನ. ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಮೇಲಿನ ಭಾಗವನ್ನು ಮೇಲಕ್ಕೆ ಎತ್ತರಿಸಬೇಕು. ಮುಂದಿನ ಹಂತ ಭೂಧರಾಸನ. ಉಸಿರನ್ನು ಬಿಡ್ತಾ ಮತ್ತೆ ತ್ರಿಕೋನಾಕಾರದಲ್ಲಿ ಸ್ಥಿತಿಯನ್ನು ತಂದಿಡಬೇಕು, ಹಿಂಬಡಗಳು ನೆಲಕ್ಕೆ ತಾಗಿರಬೇಕು. ಮುಂದಿನ ಹಂತ ಏಕಪಾದ ಪ್ರಸರಣಾಸನ. ಈಗ ಎಡಗಾಲನ್ನು ಎರಡೂ ಕೈಗಳ ಮಧ್ಯದಲ್ಲಿ ತಂದಿಡಬೇಕು, ದೃಷ್ಟಿ ನೇರವಾಗಿರಬೇಕು. ಎಸ್. ಮುಂದಿನ ಹಂತ ಹಸ್ತಪಾದಾಸನ. ತಲೆ ಒಳಗಿರಬೇಕು, ಮೊಣಕಾಲನ್ನು ಮಡಚಿರಬಾರದು. ಸೂರ್ಯ ನಮಸ್ಕಾರದ 12ನೇ ಹಂತ ನಮಸ್ಕಾರಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸಾವಕಾಶವಾಗಿ ಮೇಲಕ್ಕೆದ್ದು ನಮಸ್ಕಾರ ಸ್ಥಿತಿಯಲ್ಲಿ ಬರುವುದು. ಇದು ಸೂರ್ಯ ನಮಸ್ಕಾರದ 12 ಹಂತಗಳು. ಧನ್ಯವಾದಗಳು.